ಕನ್ನಡ ಫಿಲಂ ಚೇಂಬರ್ ನ ಅಧ್ಯಕ್ಷ ಎಂ ಎಸ್ ರವೀಂದ್ರ ಅಂತ. ಸರ್, ಇದ್ರ ಉದ್ದೇಶ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ. ಮೇನ್ ಚೇಂಬರ್ ಅಂತ ಏನಿದೆ ವಾಣಿಜ್ಯ ಮಂಡಳಿ, ಫಿಲಂ ಚೇಂಬರ್ ಅಂತ ಏನಿದೆ ಮಾತೃಸಂಸ್ಥೆ, ಕಲಾವಿದರಿಗೆ ಸಿನಿಮಾಗೆ ಸಂಬಂಧಪಟ್ಟವ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಏನ್ ಅನ್ಯಾಯ ಅಂದ್ರೆ, ಅವ್ರಿಗೆ ಸದಸ್ಯತ್ವ ಕೊಡದೇ ಇರೋ ಮೂಲಕ ತುಂಬಾನೇ ಅನ್ಯಾಯ ಮಾಡ್ತಾ ಇದಾರೆ. ಫಿಲಂ ಚೇಂಬರ್ ಅಲ್ಲಿ ಸರ್ ಮೂರ್ ವಿಂಗ್ ಬಿಟ್ರೆ ಯಾರಿಗೂ ಮೆಂಬರ್ಶಿಪ್ಪೇ ಇಲ್ಲ. ನಾನ್ ಕೇಳೋದೇನು ಅಂದ್ರೆ, ಫಿಲಂ ತೆಗಿಯಕ್ಕೆ ಡೈರೆಕ್ಟರ್ ಬೇಡವಾ, ಕ್ಯಾಮ್ರಾಮನ್ ಬೇಡವಾ, ಮೀಡಿಯಾ ಬೇಡವಾ, ಮೇಕಪ್ ಮ್ಯಾನ್ ಬೇಡವಾ, ಪ್ರೊಡಕ್ಷನ್ ಬೇಡವಾ? ಅವ್ರು ಇಲ್ದಂಗೆ ಸಿನಿಮಾ ಆಗ್ಬಿಡುತ್ತಾ? ಯಾಕೆ ನೀವು 80 ವರ್ಷದಿಂದ ಇತಿಹಾಸದಲ್ಲಿ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದೀರಾ? ಯಾಕೆ ಅವ್ರಿಗೆಲ್ಲ ಮೆಂಬರ್ಶಿಪ್ ನೀವು ಕೊಡ್ತಾ ಇಲ್ಲ? ವಾಣಿಜ್ಯ ಮಂಡಳಿ ಮಾತೃಸಂಸ್ಥೆ ಮಾತೃಸಂಸ್ಥೆ, ಏನ್ ಕಲಾವಿದರಿಗೆ ಚಿತ್ರರಂಗಕ್ಕೆ ಅನ್ಯಾಯ ಮಾಡದೆ ಮಾತೃಸಂಸ್ಥೆನಾ? ಫಿಲಂ ಚೇಂಬರ್ ಅಲ್ಲಿ ಏನಾಗಿದೆ ಸರ್, ಈ ನಡುವೆ ಯಾವ ಏಳಿಗೆಗೆ ಏನ್ ಕೆಲಸನೂ ಮಾಡ್ತಾ ಇಲ್ಲ. ಅವರು ಫಿಲಂ ಚೇಂಬರ್ ಅಲ್ಲಿ ಕುತ್ಕೊಂಡು ಅಧ್ಯಕ್ಷಗಳಾಗಿರ್ಬೋದು ಪದಾಧಿಕಾರಿಗಳದು ಶೋಕಿ ಮಾಡುವಂತ ಕೆಲಸ ಆಗೋಗಿದೆ ನಮ್ಮ ಅಧ್ಯಕ್ಷಗೆ. ಫಿಲಂ ಚೇಂಬರ್ ಅಧ್ಯಕ್ಷರು ಗೋವಾ ಕರ್ಕೊಂಡೋಗಿ 53 ಜನ ಪ್ರೊಡ್ಯೂಸರ್ನ ಪಾರ್ಟಿ ಮಾಡ್ಕೊಂಡು ಹೊಡೆದಾಡ್ಕೊಂಡ್ ಬರ್ತಾರೆ, ಚಿತ್ರರಂಗ ಮರ್ಯಾದೆ ತೆಗಿತಾ ಇದಾರೆ ಅಂದ್ರೆ ಅವ್ರಿಗೆ ಬೇಕಾದ ಓನ್ಲಿ ಅಧಿಕಾರ ಮತ್ತೆ ಶೋಕಿ ಮಾಡುವಂತ ಅಧಿಕಾರ ಅಷ್ಟೇ. ಚಿತ್ರರಂಗ ಏಳಿಗೆ ಏನೂ ಕೆಲಸ ಮಾಡ್ತಾ ಇಲ್ಲ. ರೀಸೆಂಟ್ ಆಗಿ ರೇಣುಕಾಸ್ವಾಮಿಗೆ 5 ಲಕ್ಷ ಕೊಟ್ರು ಫಿಲಂ ಚೇಂಬರ್ ಇಂದ. ಏನಕ್ಕೆ ಕೊಟ್ರು? ರೇಣುಕಾಸ್ವಾಮಿ ಯಾರು? ಚಿತ್ರರಂಗಕ್ಕೂ ರೇಣುಕಾಸ್ವಾಮಿಗೆ ಏನ್ ಸಂಬಂಧ? ಅವ್ರು ಮೆಂಬರ್ ಆಗಿದಾರ? ಈ ತರ ಯಾವುದು ಹೇಳೋರು ಕೇಳೋರು ಇಲ್ಲದೆ ಅಲ್ಲಿ ಅಧಿಕಾರ ಮಾಡ್ತಾ ಇದಾರೆ. ಈ ವ್ಯವಸ್ಥೆಗಳು ಫಿಲಂ ಚೇಂಬರ್ ಅಲ್ಲಿ ತುಂಬಾನೇ ಅವ್ರ ಮನ್ಸಿಗೆ ಬಂದಾಗ ಮಾಡ್ತಾ ಇದಾರೆ. ಸೊ ಇದೆಲ್ಲ ತುಂಬಾ ದುಡ್ಡನ್ನ ಮಿಸ್ ಯೂಸ್ ಮಾಡ್ತಾ ಇದಾರೆ. ಅಧಿಕಾರ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಚಿತ್ರರಂಗಕ್ಕೆ ಏಳಿಗೆಗೆ ಏನೋ ಅವರು ಶ್ರಮಿಸ್ತಾ ಇಲ್ಲ. ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕನ್ನಡ ಫಿಲಂ ಚೇಂಬರ್ ಅಂತ ಶುರು ಮಾಡಿದ್ವಿ. ಅಲ್ಲಿ ನೋಡಿ ಮೆಂಬರ್ಶಿಪ್ ಅಲ್ಲೂ ಕೂಡ ಫಿಲಂ ಚೇಂಬರ್ ಅಲ್ಲಿ 50,000 ದಿಂದ 1 ಲಕ್ಷ ಇದೆ. ನಮ್ಮಲ್ಲಿ ಕೇವಲ ಕಲಾವಿದರಿಗಾಗಬಹುದು ಎಲ್ಲಾ ಡಿಪಾರ್ಟ್ಮೆಂಟ್ ಮೆಂಬರ್ಶಿಪ್ 2,000 ರೂಪಾಯಿ ಇಟ್ಟಿದ್ದೀವಿ. ಫಿಲಂ ತೆಗಿಬೇಕಾದ್ರೆ ಬ್ಯಾನರ್ ಟೈಟ್ಲು ರಿಜಿಸ್ಟರ್ ಮಾಡ್ಬೇಕಾದ್ರೆ ನಿರ್ಮಾಪಕರಿಗೆ 5,000 ರೂಪಾಯಿ ಮೆಂಬರ್ಶಿಪ್ ಇದೆ. ಚಿತ್ರರಂಗಕ್ಕೆ 85 ವರ್ಷದಿಂದ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದಾರೆ ಫಿಲಂ ಚೇಂಬರ್ ಅವರು. ಅವ್ರಿಗೆ ಮೆಂಬರ್ಶಿಪ್ ಕೊಡದೇ ಇರೋ ಮುಖಾಂತರ ಅನ್ಯಾಯ ಮಾಡ್ತಾ ಇದಾರೆ. ಈಗಲೂ ಕೂಡ ಅವರು ಬೈಲ ತಿದ್ದುಪಡಿ ಮಾಡಿಕೊಂಡು ಅವರು ಮೆಂಬರ್ಶಿಪ್ ಕೊಡ್ಬೋದು, ಅದನ್ನ ಮಾಡ್ತಾ ಇಲ್ಲ. ಅವರು ತುಂಬಾ ಮೀಡಿಯಾಗಳಲ್ಲಿ ತುಂಬಾ ನಾವು ನೋಡ್ತಾ ಇದೀವಿ ಫಿಲಂ ಚೇಂಬರ್ ಎಷ್ಟು ದುರಾಡಳಿತ ಮಾಡ್ತಾ ಇದಾರೆ. ಅವ್ರು ಶೋಕಿ ಮಾಡ್ಕೊಂಡು ಏನೆಲ್ಲ ಪಾರ್ಟಿಗಳು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫಿಲಂ ಚೇಂಬರ್ನ ಬೇರೆ ದಿಕ್ಕಿಗೆ ದಾರಿ ತಪ್ಪಿಸ್ತಾ ಇದಾರೆ ಅನ್ನೋದು ನಾವು ಈ ನಡುವೆ ನೋಡ್ತಾ ಇದೀವಿ. ಚಿತ್ರರಂಗಕ್ಕೆ ಏನು ಒಂದು ಏಳಿಗೆ ಕೆಲಸ ಮಾಡ್ತಾ ಇಲ್ಲ ಈಗಿನ ಅಧ್ಯಕ್ಷರು. ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ. ಮುಂದೆ ಈ ಅಧಿಕಾರ 1 ವರ್ಷ ಎಲೆಕ್ಷನ್ನ ಇನ್ನೊಂದು ವರ್ಷ ಅವರೇ ಮುಂದುವರಿಯೋದಕ್ಕೋಸ್ಕರ ಎಲ್ಲಾ ಇ ಸಿ ಮೆಂಬರ್ 53 ಜನ ಇ ಸಿ ಮೆಂಬರ್ಗಳನ್ನ ಗೋವಾ ಕರ್ಕೊಂಡೋಗಿ ಪಾರ್ಟಿ ಮಾಡಿಕೊಂಡು ಅಲ್ಲಿ ಒಬ್ರಿಗೊಬ್ರು ಪ್ಲೇಟ್ ಅಲ್ಲಿ ಹೊಡೆದಾಡ್ಕೊಂಡು ಬಂದು ಇಲ್ಲಿ ಒಂದು ನ್ಯಾಯಸೌಂದರ ಮಾಡಿ ಮೀಡಿಯಾದಲ್ಲೆಲ್ಲ ಕರೆಸಿ ಅಲ್ಲೇನೋ ಒಂದು ಗಿಮಿಕ್ ಮಾಡಿ ಚಮಕ್ ಮಾಡಿದ್ರು. ಅಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಏನು ಚಿತ್ರರಂಗದ ಮೇಲೆ ಒಂದು ಚೂರು ಕಾಳಜಿ ಇಲ್ಲ. ಅವ್ರಿಗೆ ಅಧಿಕಾರ ಬೇಕಷ್ಟೇ. ಅದೇ ಈ 50 ಜನ ಇ ಸಿ ಮೆಂಬರ್ ಸೈನ್ ಹಾಕಿದ್ರೆ ನಾನು ಇನ್ನೂ 1 ವರ್ಷ ಅಧಿಕಾರ ಮುಂದುವರಿಯೋಣ ಅನ್ನೋ ಇಂಟೆನ್ಷನ್ ಮಾತ್ರ ಅವ್ರಿಗಿದೆ ಫಿಲಂ ಚೇಂಬರ್ ಅಧ್ಯಕ್ಷಿಗೆ. ಇನ್ಯಾವುದು ಅವ್ರಿಗೆ ಮನಸ್ಸಲ್ಲೇ ಇಲ್ಲ. ಚಿತ್ರರಂಗ ಉದ್ಧಾರ ಮಾಡಬೇಕು, ಯಾರಿಗೇನು ಕಷ್ಟ ಇದ್ದಾರೆ ಅವ್ರಿಗೆ ಸ್ಪಂದಿಸ್ಬೇಕು. ಅಲ್ಲ ಸರ್, ಚಿತ್ರರಂಗ ಮುಳುಗೋಗ್ತಿದೆ. 25 ಲಕ್ಷ ಖರ್ಚು ಮಾಡಿಕೊಂಡು 53 ಜನ ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದೇ 25 ಲಕ್ಷ ಎಷ್ಟು ಜನ ಕಷ್ಟಲಿದ್ದಾರೆ ಸರ್? ಇವತ್ತಿನ ದಿನ ಎಷ್ಟು ನಿರ್ದೇಶಕರು ಕಷ್ಟಲಿದ್ದಾರೆ ಸರ್? ನಿರ್ಮಾಪಕರು ಕಷ್ಟಲಿದ್ದಾರೆ ಸರ್? ಒಬ್ಬ ಕಲಾವಿದರು ಕಷ್ಟಲಿದ್ದಾರೆ? ಅವ್ರ ಮನೆಗೆ ಮೆಡಿಸನ್ ರೇಷನ್ ಒಂದು ಫುಡ್ ಗಿಟ್ ಏನೋ ಒಂದು ಕೊಟ್ಟರೆ ನೆನ್ಸ್ಕೊಳ್ಳೋದು ಸರ್ ಅವರು? ಅದೇ ಒಬ್ಬ ಅಧ್ಯಕ್ಷ ಮಾಡ್ಬೇಕಾದ ಕೆಲಸ ಸರ್ ಬೇಸಿಕ್. ಸುಮ್ಮನೆ ಪಾರ್ಟಿ ಮಾಡೋದು, ಗೋವಾ ಕರ್ಕೊಂಡೋಗಿ ಎಂಜಾಯ್ ಮಾಡ್ಕೊಂಡು 25 ಲಕ್ಷ ಆರ್ಡ್ ಮಾಡೋದಲ್ಲ ಸರ್. ಇವತ್ತು ದುಡ್ಡಿಗೆ ಎಷ್ಟು ಕಷ್ಟ ಪಡ್ತಾ ಇದೆ ಸರ್ ಚಿತ್ರರಂಗ. ಚಿತ್ರರಂಗ ಮುಳುಗೋಗ್ತಿದೆ ಸರ್, ಅಷ್ಟು ಸಮಸ್ಯೆ ಇದೆ. ಶುಗರ್ ಬಿಪಿ ಟೈಪ್ಲಸ್ ತಗೊಳಕ್ಕೆ ಎಷ್ಟೊಂದು ನಿರ್ದೇಶಕರು ಕಲಾವಿದರದ್ದು ದುಡ್ಡಿಲ್ಲ ಸರ್, ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಇಷ್ಟು ಕಷ್ಟ ಇದೆ, ಇಷ್ಟು ಕಷ್ಟದಲ್ಲಿ ಅವ್ರು 53 ಜನ ಪ್ರೊಡ್ಯೂಸರ್ನ ಕರ್ಕೊಂಡೋಗಿ 25 ಲಕ್ಷ ಖರ್ಚು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅವ್ರಿಗೆ ಚಿತ್ರರಂಗದ ಮೇಲೆ ಇನ್ನು ಎಷ್ಟು ಕಾಳಜಿ ಇದೆ? ಅವ್ರಿಗೆ ಇನ್ನೆಷ್ಟು ಇಂಟೆನ್ಷನ್ ಇದೆ? ಅವ್ರಿಗೆ ಅಧಿಕಾರ ಅಷ್ಟೇ ಬೇಕು, ಇನ್ನೇನು ಬೇಡ ಅವ್ರಿಗೆ. ಯಾರು ಹೆಂಗಾರ ಆಗ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಬೇಕು, ಅಧಿಕಾರ ಆಡ್ಬೇಕು, ಅಷ್ಟೇ ಅವ್ರ ಮೈಂಡ್ ಅಲ್ಲಿ ಇದೆ. ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಕನ್ನಡ ಫಿಲಂ ಚೇಂಬರ್ ಅಂತ ಡಿಸೆಂಬರ್ ಅಲ್ಲಿ ತೆಗ್ದಿದೀವಿ. ನಮ್ದು ಉದ್ದೇಶಗಳು ತುಂಬಾ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಏನ್ ಮಾಡಿದ್ರೆ ತಪ್ಪು ಅದನ್ನ ನಾವು ಮಾಡಬಾರ್ದು. ಇಲ್ಲಿ ಕಲಾವಿದರಿಗೆ ಅವಕಾಶ ಸಿಗ್ಬೇಕು, ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಸಿಗ್ಬೇಕು. ಆಮೇಲೆ ನಮ್ಮಲ್ಲಿ ಮೆಂಬರ್ ಆದವ್ರಿಗೆ ಇಮ್ಮಿಡಿಯೇಟ್ ಆಗಿ 30 ದಿನ ಆದ್ಮೇಲೆ ಅವ್ರಿಗೆ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಅಥಾರಿಟಿ ಇರುತ್ತೆ. ಚುನಾವಣೆ ಇದೆ, ಎಲೆಕ್ಷನ್ ಇದ್ದಾಗ ನಾವು ವೋಟಿಂಗ್ ರೈಟ್ಸ್ ಕೊಡ್ತೀವಿ, ಅವರು ಸ್ಪರ್ಧೆ ಮಾಡ್ಬೋದು. ಈ ತರ ನಾವೊಂದು ಬೈಲ ಮಾಡಿದೀವಿ. ಆ ಬೈಲದಲ್ಲಿ ಫಿಲಂ ಚೇಂಬರ್ ಮಾಡ್ಕೊಂಡಿರೋ ಬೈಲದಲ್ಲಿ ಯಾರೊಬ್ಬ ಮೆಂಬರು ಕೂಡ ಮೆಂಬರ್ ಆದ ತಕ್ಷಣ ಅವ್ರಿಗೆ ವೋಟಿಂಗ್ ಇಲ್ಲ, ವೋಟಿಂಗ್ ರೈಟ್ಸ್ ಇಲ್ಲ.
ಫಿಲಂ ಸೆನ್ಸರ್ ಆಗಿ ಥಿಯೇಟರ್ ರಿಲೀಸ್ ಆದ್ಮೇಲೆ ವೋಟಿಂಗ್ ರೈಟ್ಸ್, ಎರಡು ಸಿನಿಮಾ ಸೆನ್ಸರ್ ಆಗಿ ರಿಲೀಸ್ ಆದ್ಮೇಲೆ ಸ್ಪರ್ಧೆ ಮಾಡೋದು, ಈ ತರ 108 ಬೈಲದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಮಾಡ್ಕೊಂಡು ಒಬ್ಬ ವಸ್ಬ ಒಳಿಕೆ ಬರಬಾರ್ದು. ಅದಕ್ಕೇನೇನು ಬೇಕೋ ಎಲ್ಲ ನಿಬಂಧನೆಗಳು ಹಾಕಿಟ್ಕೊಂಡ್ಬಿಟ್ಟವ್ರೆ, ಅಲ್ಲೊಂದು ಸಮಸ್ಯೆ ಇದೆ ಅನ್ನೋ ತರ ಎಲ್ಲ ನಿಬಂಧನೆಗಳು ಹಾಕೊಂಡ್ಬಿಟ್ಟವ್ರೆ, ಒಬ್ಬ ವಸ್ಬ ಅಲ್ಲಿ ಎಂಟ್ರಿನೇ ಆಗಕ್ಕಾಗಲ್ಲ. ಇದು ಅನ್ಯಾಯ ಮಾಡ್ತಾ ಇದಾರೆ, ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ. ಫಿಲಂ ಚೇಂಬರ್ ಅವರು 80 ವರ್ಷದಿಂದ ಇತಿಹಾಸ ಇದೆ, 90 ವರ್ಷ ಇತಿಹಾಸ ಇದೆ ಅಂದ್ರೆ ಮೋಸ ಮಾಡ್ಕೊಂಡು ಬರೋದ್ರ ಮುಖಾಂತರನೇ ಇತಿಹಾಸ ಕ್ರಿಯೇಟ್ ಮಾಡೋರು ಅವರು. 80 ವರ್ಷ ಇದೆ, 85 ಇದೆ, 90 ಇದೆ, ಅಷ್ಟೇ, ವರ್ಷಗಳು ಮುಂದಕ್ಕೆ ಹೋಗ್ತಾ ಇದೆ. ಅವ್ರಿಗೆ ಅವ್ರ ಮನಸ್ಸಲ್ಲಿ ಬರ್ತಾ ಇಲ್ಲ. ಸಿನಿಮಾಗೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ನಮ್ಮ ಮೆಂಬರ್ಶಿಪ್ ಕೊಡಬೇಕು, ಒಂದು ಸಿನಿಮಾ ತಯಾರಿ ಎಲ್ಲರಿಗೂ ನಮ್ಗೆ ಇಂಪಾರ್ಟೆನ್ಸ್ ಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಅವ್ರಿಗೆ ನಾವು ಜೀವನದ ದಾರಿಗೆ ಒಂದು ನಾವು ದಾರಿದೀಪ ಆಗಬೇಕು, ಕಲ್ಪಿಸ್ಕೊಡ್ಬೇಕು, ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಯಾವ ಇಂಟೆನ್ಷನ್ ಅವ್ರ ಮೈಂಡಲ್ಲೇ ಬರ್ತಾ ಇಲ್ಲ. ಇದು ಫಿಲಂ ಚೇಂಬರ್ ಅವ್ರು ಮಾಡ್ತಾ ಇರೋ ಅಂತ ಘೋರವಾದ ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.